ಬೆಳ್ತಂಗಡಿಯಲ್ಲಿ ಅಷ್ಟು ಚೆಕ್ ಪೋಸ್ಟ್ ಇದ್ರೆ ಪೊಲೀಸರಿಗೆ ಗೊತ್ತಾಗಲ್ಲ ಸರ್. ಈಗ ಪೊಲೀಸ್ ಚೆಕ್ಕೇ ಮಾಡೋದಿಲ್ಲ, ನಾನು ಹೇಳೋದೇನೀಗ ಗಂಗಾಧರ್ ಗೌಡರದ್ದು ರೈಡ್ ಮಾಡಿದ್ರು, ಮಾಡಿ ತಪ್ಪಲ್ಲ, ಎಲ್ಲರ ಮನೆಗೂ ರೈಡ್ ಮಾಡಿ, ನನ್ನ ಮನೆಗೂ ಮನೆಗೂ ರೈಡ್ ಮಾಡಿ. ಆದರೆ ಪೊಲಿಟಿಕ್ಸ್ ಮಾಡುವಾಗ ಗಂಗಾಧರ್ ಗೌಡರ ಮನೆಗೆ ಮಾತ್ರ ಅಲ್ಲ, ಪೂಜನ ಮನೆಗೆ ರೈಡ್ ಮಾಡಲಿ, ಅವ್ರ ಹೆಂಡತಿ ಮನೆಗೆ ರೈಡ್ ಮಾಡಲಿ, ಅವರು ಇನ್ನಿತರ ಕಾರ್ಯಕ್ಷೇತ್ರದಲ್ಲೆಲ್ಲ ಮನೆಗೆ ರೈಡ್ ಮಾಡಲಿ, ನನ್ನೊಟ್ಟಿಗೆ ಬರಲಿ, ನಾನು ತೆಗೆಸ್ಕೊಡ್ತೇನೆ ಕೋಟಿ ಗಟ್ಟಲೆ ರೂಪಾಯಿಯನ್ನು. ಬರ್ತಾರೆ ಇವರು, ಟಿ ಟಿ ಅವರು ಬರ್ತಾರಾ, ಐ ಟಿ ಅವರು ಬರ್ತಾರಾ, ಪೊಲೀಸ್ನವ್ರು ಹಿಡಿತಾರ, ಪೊಲೀಸ್ನವರಿಗೆ ಅಲ್ಲಿ ಸೂಚನೆ ಬರ್ತಾ ಉಂಟು. ಅಲ್ಲಿ ಅದು ಕೇರ್ ಟೇಕರ್ ಗೌರ್ಮೆಂಟ್, ಅವರಿಗೆ ಅಧಿಕಾರ ಇಲ್ಲ, ಆದರೂ ಬೊಮ್ಮಾಯಿ ಅಧಿಕಾರ ಚಾಲನೆ ಮಾಡ್ತಾರೆ. ಯಾರನ್ನು ಮುಟ್ಬೇಡಿ, ಯಾರನ್ನು ಮುಟ್ಬೇಡಿ, ಕಾಂಗ್ರೆಸ್ನವ್ರಿಗೆ ಹೋಗಿ ಇದೆಲ್ಲ ಪೊಲಿಟಿಕ್ಸ್ ಮಾಡಲಿಕ್ಕೆ ಕೂಡುದು. ಇಲಾಖಾ ಅಧಿಕಾರಿಗಳು ಎಲ್ಲರೂ ಸಮಾನ ದೃಷ್ಟಿಯಲ್ಲಿ ನೋಡಬೇಕು. ಎಲ್ಲರ ಮನೆಗೆ ಹೋಗ್ಲಿ, ವಸಂತ ಬಂಗೇರನ ಮನೆಗೆ ಹೋಗ್ಲಿ, ಗಂಗಾಧರ ಗೌಡರ ಮನೆಗೆ ಹೋಗ್ಲಿ, ಲಕ್ಷ್ಮೀಶ್ವರರಾಮನ ಮನೆಗೆ ಹೋಗ್ಲಿ, ಎಲ್ಲ ಹೋಗಿ ರೈಡ್ ಮಾಡಲಿ, ಚೆಕ್ ಮಾಡಲಿ, ಸಿಕ್ಕಿದ್ರೆ ಇಕ್ಲಿ ಹಾಕಲಿ, ಸಿಕ್ಕೇ ಸಾಕಲಿ, ಜೈಲಿಗೆ ಹಾಕಲಿ ಎಲ್ಲರೂ, ಅದು ಮಾಡಬೇಕು. ಇದು ಕೇವಲ ಕಾಂಗ್ರೆಸ್ನವರ ಮನೆಗೆ ಹೋಗಿ, ಗಂಗಾಧರ ಗೌಡರ ಮನೆಗೆ ಹೋಗಿ ಅವ್ರ ಮನೆಯನ್ನು ಚೆಕ್ ಮಾಡಿ, ಈಗ 65 ಲಕ್ಷ ಸಿಕ್ತು. ಅವ್ರ ದೊಡ್ಡ ಸಂಸ್ಥೆ, ಅವ್ರದ್ದು ಶಿಕ್ಷಣ ಸಂಸ್ಥೆ, ಹೆಗಡೆ ಎಷ್ಟು ದೊಡ್ಡ ಸಂಸ್ಥೆ ಉಂಟು, ಅಷ್ಟೇ ದೊಡ್ಡ ಸಂಸ್ಥೆಯನ್ನು ಗಂಗಾಧರ ಗೌಡರು ಬೆಳ್ತಂಗಡಿ ತಾಲೂಕಿನಲ್ಲೇ ಕಟ್ಟಿದ್ದಾರೆ. ಒಂದು 100-150 ಎಕರೆ ಅವರು ಕೃಷಿಕ ಭೂಮಿಯಲ್ಲಿ ಕೃಷಿ ಮಾಡಿದ್ದಾರೆ. ಇಷ್ಟು ದೊಡ್ಡ ಕೃಷಿಕರಲ್ಲಿ ಒಂದು 65 ಲಕ್ಷ ಒಂದು ಮನೆಯಲ್ಲಿ ಸಿಕ್ಕಿದ್ರೆ ಅದು ಅಕೌಂಟೆಡ್ ಮನಿ, ಅವರು ನೇರವಾಗಿ ಕೊಟ್ಟರು, ಅಕೌಂಟ್ ಬುಕ್ಕನ್ನು ಇಟ್ಟರು, ಅಕೌಂಟ್ ಬುಕ್ಕನ್ನು ವಾಪಸ್ ಕೊಟ್ಟರು. ಇದನ್ನು ಮಾತ್ರ ಕೊಂಡೋಗ್ತೇವೆ ಗೌಡ್ರೆ, ಇದು ನಿಮಗೆ ನಾನು ಹೇಳಲಿಕ್ಕೆ ಬರೋದಿಲ್ಲ, ಇದು ಒತ್ತಡಕ್ಕಾಗಿ ನಾವು ಬಂದಿದ್ದೇವೆ, ಇದು ಕೊಂಡೋಗಲೇಬೇಕು, ಇದನ್ನು ಕೊಡೋದಿಲ್ಲ, ಇದನ್ನು ಒಂದು 10-11 ತಿಂಗಳೊಳಗೆ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡ್ತೇವೆ ಅಂತೇಳಿ ಹೋಗಿದ್ದಾರೆ. ಅರ್ಥ ಮಾಡಿ,